राजकीय निवृत्ति पड़ता माजी सचिव आनंद सिंग चुनाव मगन सोलन बेसर पैस्थितिया माजी सचिव आनंद सिंग बारी ताउ स्पर्धे बदल तम पुत्र स्पर्धे के बीडीसीसी बैंक अध्यक्ष स्थान अंदर बल्लारी डीसीसी बैंक अध्यक्ष स्थान के राजीनामे को आनंद सिंग आनंद सिंग राजीनाम विजयनगर बीजेपी के भारी होड़ता कोड़ता है विधानसभा चुनाव कूड़ा हिंदे सरदिद्रु अवर पुत्र स्पर्धे मासिद्रु बीडीसीसी बैंक अध्यक्षरागी अविरोधवागी आय्के आगिदंत आनंद सिंग राजकीयदिंद दूर उळिता इद्दारे इन्नु एरडु वर्षगळ अवधि इरुवागले आनंद सिंग राजीनामे याके लोकसभा चुनाव अथवा लोकसभा चुनाव यह सदर्भली आनंद सिंग राजकीय नडेल अनेक रीतिया कारण अनेक रीतिया अनुमान हुट्टु हाक्ता है आनंद सिंग मूलत राजकारणी अल लॉजिस्टिक बिजनेस केलवंदु उद्यम होसपेटली अत्यंत उन्नत मट्टद अथवा प्रभावी बिजनेस मैन आगिद्रु आदरे केलवस्तु जन अवरन्न राजकीय के करेतंद्रु अनंतरदल्लि सोलिल्लद रीतियल्लि गेद्दु शासकरु आदरू सचिवरु आगिद्रु आदरे इदीग कळेद 2023 र चुनावणेयल्लि तावु चुनावणेयिंद दूरवागि तम्म पुत्र सिद्धार्थ सिंग अवरन्न कणक्किळिसिद्रु सिद्धार्थ सिंग सोलायितु अनंतरदल्लि ईग बीडीसीसी अध्यक्ष स्थानक्के राजीनामे ಎಲ್ಲ ನಡವಳಿಕೆಗಳನ್ನು ನೋಡಿದ್ರೆ ಆನಂದ್ ಸಿಂಗ್ ರಾಜಕೀಯವಾಗಿ ರಾಜಕೀಯ ಸನ್ಯಾಸತ್ವವನ್ನು ಪಡೆದುಕೊಳ್ಳುತ್ತಾರೆ ರಾಜಕೀಯದಿಂದ ತುಂಬಾ ದೂರ ಹೋಗ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ನೀಡುತ್ತಾರೆ ವೆಂಕಟೇಶ್ ಕುಲಕರ್ಣಿ ವಿಜಯನಗರ ಅಥವಾ ಅವಿಭಜಿತ ಬಳ್ಳಾರಿ ಜಿಲ್ಲೆಯಲ್ಲಿ ಆನಂದ್ ಸಿಂಗ್ ಅವರ ರಾಜಕೀಯ ಚಾಪು ಇದೆಯಲ್ಲ ಬಹಳ ದೊಡ್ಡ ಪರಿಣಾಮವನ್ನ ಪ್ರಭಾವವನ್ನ ಹೊಂದಿರುವಂತ ಚಾಪು ಅದು ಆದರೆ ಏಕೈಕ ಯಾರು ಊಹಿಸದ ರೀತಿಯಲ್ಲಿ ಚುನಾವಣೆಯಿಂದ ದೂರ ಉಳಿದು ತಮ್ಮ ಪುತ್ರನಿಗೆ ಅವಕಾಶ ಮಾಡಿಕೊಟ್ರು ಈಗ ಬಿಡಿಸಿಸಿ ಅಧ್ಯಕ್ಷ ಸ್ಥಾನದಿಂದ ದೂರ ಹೋಗ್ತಿದ್ದಾರೆ ಅಲ್ಲಿಗೆ ರಾಜಕೀಯದಿಂದ ಭ್ರಮನಿರಸನಗೊಂಡಿದ್ದಾರಾ ಅಥವಾ ಸನ್ಯಾಸತ್ವವನ್ನ ರಾಜಕೀಯ ಸನ್ಯಾಸತ್ವಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಏನು ಅಂದುಕೊಳ್ಳಬೇಕು ಈ ಬೆಳವಣಿಗೆಗಳನ್ನು ನೋಡಿದ್ರೆ ವೆಂಕಟೇಶ್ ಹೌದು ದಶರಥ್ ಏನು ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿರತಕ್ಕಂತ ಆನಂದ್ ಸಿಂಗ್ ಅವರು ಇನ್ನೂ 2 ವರ್ಷಗಳ ಈಗಾಗಲೇ ರಾಜ್ಯ ಸೊ ಏನು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಿಂದ ಏನು 3 ಬಾರಿ ಭಾರತೀಯ ಜನತಾ ಪಾರ್ಟಿ 1 ಬಾರಿ ಕಾಂಗ್ರೆಸ್ನಿಂದ ಶಾಸಕರಾಗಿ ಸಚಿವರಾಗಿದ್ದಂತ ಆನಂದ್ ಸಿಂಗ್ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡದೆ ಮಗನಿಗೆ ಟಿಕೆಟ್ ಅನ್ನು ಕೊಡ್ತಿದ್ರು ಅದಾದ ಬಳಿಕ ಆನಂದ್ ಸಿಂಗ್ ಅವರು ಕೊಪ್ಪಳ ಸಂಸದ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರೆ ಅಂತಕಂತ ಮಾತುಗಳು ಕೂಡ ಕೇಳಬದಿದ್ವು ಸೋ ಈಗ ಏನು ಬಿಡಿಸಿ ರಾಜೀನಾಮೆ ಕೊಡುವ ಮೂಲಕ ಮತ್ತೊಂದು ಹೊಸ ನಡೆಯನ್ನ ಈಗ ಆನಂದ್ ಸಿಂಗ್ ಅವರು ಇಟ್ಟಿರತಕ್ಕಂತದ್ದು ಅಚ್ಚರಿಯ ನಡೆ ಅಂತ ಹೇಳಬಹುದು ಲೋಕಸಭಾ ಚುನಾವಣೆ ಮುಂದಿರತಕ್ಕಂತ ಸಂದರ್ಭದಲ್ಲಿ ಆನಂದ್ ಸಿಂಗ್ ಅವರ ಈ ಒಂದು ರಾಜೀನಾಮೆ ಏನಿದೆ ಈ ರಾಜೀನಾಮೆ ಎಲ್ಲ ಸೂಚನೆಗಳು ಕೊಡುತ್ತೆ ಅಂತಕಂತ ನಿಟ್ಟಿನಲ್ಲಿ ಈಗ ಪಕ್ಷ ಕೂಡ ಆ ಚಿಂತನೆ ನಡೆಸತಕ್ಕಂತದ್ದು ಜೊತೆಗೆ ಆನಂದ್ ಸಿಂಗ್ ಅವರು ಕೂಡ ಎಲ್ಲೋ ಒಂದು ಕಡೆ ರಾಜಕೀಯದಿಂದ ದೂರ ಉಳಿತಾ ಇದ್ದಾರ ಅಂತಕಂತ ಮಾತುಗಳು ಕೂಡ ಕೇಳಿ ಬರತಕ್ಕಂತದ್ದು ಸೋ ಮುಂದಿನ ನಡೆ ಆನಂದ್ ಸಿಂಗ್ ಅವರ ಮುಂದಿನ ನಡೆ ಏನು ಅಂತಕಂತದ್ದು ತೀವ್ರ ಕುತೂಹಲ ಕೆಳಿಸಿದೆ ದಶರಥ್ ಓಕೆ ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ